ಸಾಮಾನ್ಯವಾಗಿ ಒಂದು ಕುರಿಯನ್ನ 25 ರಿಂದ 30 ಸಾವಿರಕ್ಕೆ ಮಾರಾಟ ಮಾಡೋದನ್ನ ನಾವು ನೋಡಿರ್ತೀವಿ. ಆದ್ರೆ ಮಂಡ್ಯದಲ್ಲಿ 1,91,000ಕ್ಕೆ ಒಂದು ಟಗರನ ಮಾರಾಟ ಮಾಡಿದ್ದಾರೆ. ಇದು ಆ ಟಗ್ರು ಅಂದ್ರೆ ಬಂಡೂರು ತಳಿಯ ಈ ಟಗರನ್ನ 1,91,000ಕ್ಕೆ ಮಾರಾಟ ಮಾಡಿರುವಂತದ್ದು. ಈ ಟಗರನ್ನ ಅಂದ್ರೆ ಮಟನ್ ಉದ್ದೇಶಕ್ಕೆ ಮಾರಾಟ ಮಾಡಿಲ್ಲ, ಅದ್ರ ಬದಲಾಗಿ ತಳಿಯ ಅಭಿವೃದ್ಧಿಗೆ ಈಗ ಏನು ಮಾರಾಟ ಮಾಡಿರುವಂತದ್ದು. ಅಂದ್ರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ದೇವಿಪುರ ಗ್ರಾಮದ ಸಣ್ಣಪ್ಪ ಎಂಬುವರು ಈ ಟಗರನ್ನ ಸಾಕಾಣಿಕೆ ಮಾಡಿದ್ರು. ಈಗೇನು ಅವರಿಂದ ಏನು ಕೃಷ್ಣೇಗೌಡ ಎಂಬುವರು ಖರೀದಿ ಮಾಡ್ತಾ ಇರುವಂತದ್ದು. ಏನು ಈ ಖರೀದಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಆ ಟಗರನ್ನ ಮೆರವಣಿಗೆ ಮಾಡಿ ಈಗ ಅಂದ್ರೆ ಕೃಷ್ಣೇಗೌಡರಿಗೆ ಕಳಿಸ್ಕೊಡ್ತಾ ಇರುವಂತದ್ದು. ಇನ್ನು ಸಣ್ಣಪ್ಪ ಅವರು ಇಲ್ಲಿದ್ದಾರೆ, ಇನ್ನು ಅವ್ರ ಫ್ಯಾಮಿಲಿ ಎಲ್ಲ ಸೇರಿ ಪೂಜೆಯನ್ನ ಸಲ್ಲಿಸಿ ಆನಂತರ ಮೆರವಣಿಗೆ ಮಾಡಿ ಆ ಟಗರನ್ನ ಕಳಿಸ್ಕೊಡ್ತಾ ಇರುವಂತದ್ದು. ಅದ್ರ ಜೊತೆಗೆ ಇದ್ರ ವಿಶೇಷ ಏನು ಅನ್ನೋದನ್ನ ಸ್ವತಃ ಏನು ಸಾಕಾಣಿಕೆ ಮಾಡಿದಂತ ರೈತ ಸಣ್ಣಪ್ಪ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಸಾಮಾನ್ಯವಾಗಿ ಒಂದು ಟಗರು ಅಥವಾ ಒಂದು ಕುರಿ ಅಂದ್ರೆ ಒಂದು 25 ರಿಂದ 30, ಅದಕ್ಕಿಂತ ಅದಷ್ಟು ಪುಷ್ಟವಾಗಿದ್ರೆ 40,000ಕ್ಕೆ ಮಾರಾಟ ಮಾಡೋದನ್ನ ನಾವು ನೋಡಿರ್ತೀವಿ. ಇಷ್ಟೊಂದು ಅಮೌಂಟ್ಗೆ ಮಾರಾಟ ಮಾಡ್ತಾ ಇರೋ ವಿಶೇಷ ಏನತ್ತೆ ಸರ್ ಅದು? ಸರ್, ಇದನ್ನು ಮಾರಾಟ ಹೆಚ್ಚಾಗಿ ಮಾರಬೇಕು ಅಂದರೆ ಇದು ಬೀರ್ಡ್ಗೆಲ್ಲ ಒಳ್ಳೆ ಬೀರ್ಡು, ಅದರಿಂದ ಪ್ರತಿಯೊಬ್ಬ ಮನಸ್ಸನ್ನು ಇದಕ್ಕೆ ಆಸೆ ಪಡ್ತಾನೆ. ಅದರಿಂದ ಇದು 1,00,000, 2,00,000 ಅಲ್ಲ, ಇದು 250,000 ಹೆಚ್ಚಾಗಿ ಕೊಟ್ಟರು ಈ ತಗರನ್ನ ನಾನು ಕೊಡ್ತಿರಲಿಲ್ಲ. ಯಾರು ಆತ್ಮೀಯರು ಬಂದಿರಲ್ಲ ಅಂತ ನಾನು ಈಗ 1,91,000 ಕೊಡಬೇಕಾಗಿತ್ತು. ಇದನ್ನು ಅವ್ರು ತಗೊಂಡೋದ್ರು ಅಷ್ಟೇ, ಒಂದೊಂದು ಮರಿ 50, 70, 80 ಮಾರ್ಬೋದು. ಎಷ್ಟು ಬ್ರೀಡ್ ಮಾಡಿದ್ದೀರಿ ಸರ್, ಎಷ್ಟು ಕುರಿಗೆ ಕ್ರಾಸ್ ಮಾಡ್ಸಿರುವಂಥದ್ದು? 2 ವರ್ಷದಿಂದ ಈಚೆಗೆ 30 ಮರಿ ಬ್ರೀಡ್ ಮಾಡಿದ್ದೀವಿ ನಾವು. ಒಂದೊಂದು ಬ್ಯಾಚ್ 30 ಮರಿ ಬ್ರೀಡ್ ಮಾಡಿದ್ದೀವಿ 2 ವರ್ಷದಿಂದ ಈಚೆಗೆ. ಎಷ್ಟು ಲಾಭ ಮಾಡಿದ್ದೀರಿ ಸರ್? 30 ಮರಿಯಿಂದ ಒಂದು 15-20 ಲಕ್ಷ ಸಂಪಾದನೆ ಮಾಡಿದ್ದೀನಿ ನಾನು. ಕುರಿ ತಾಯಿಗಳು ಇಲ್ಲೇ ಮಾಡಿಕೊಂಡಿದ್ದೀನಿ, ಇದನ್ನು ಇಲ್ಲೇ ಮಾಡಿಕೊಂಡಿದ್ದೀನಿ, ಮರಿಗಳೆಲ್ಲ 2 ವರ್ಷದಿಂದ 25 ರಿಂದ 30 ಲಕ್ಷಕ್ಕೆ ಸಂಪಾದನೆ ಮಾಡಿದ್ದೀನಿ ನಾನು. ಸಣ್ಣಪ್ಪವ್ರದ್ದು ಈ ಅಂದರೆ ಅವ್ರ ಅಭಿಪ್ರಾಯ ಇದಾದರೆ ಇನ್ನು ಖರೀದಿ ಮಾಡಿರುವಂಥ ಕೃಷ್ಣೇಗೌಡರಿದ್ದಾರೆ. ಸರ್, ನೀವು ಕುರಿ ಸಾಕಾಣಿಕೆ ಮಾಡ್ತಾ ಇದ್ರೆ ಏನು ಸರ್? ಹೌದು ಸರ್, ಈಗ ಒಂದು 2 ವರ್ಷದಿಂದ ಕುರಿ ಸಾಕಾಣಿಕೆ ನಾವು ಮಾಡ್ತಾ ಇದ್ದೀವಿ. ಈಗ ನಮ್ಮ ಹತ್ರ ಆಲ್ರೆಡಿ ಬಂಟೂರದ್ದು 8 ಕುರಿಗಳಿದ್ದಾವೆ. ಒಂದು ಒಳ್ಳೆ ಬೀಡರ್ಗಾಗಿ ಹುಡುಕ್ತಾ ಇದ್ದೋ, ಯಾಕೆ ಅಂದರೆ ಒಳ್ಳೆ ಬೀಡರ್ ಇದ್ರೇ ಒಳ್ಳೆ ಮರಿಗಳು ಬರೋದು, ಒಳ್ಳೆ ರೇಟು ಮಾರೋಕ್ಕಾಗೋದು, ಮತ್ತು ಒಳ್ಳೊಳ್ಳೆ ತಳಿಗಳು ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಬ್ರೀಡರ್ ಚೆನ್ನಾಗಿರಬೇಕು. ಸಣ್ಣ ಇವ್ರ ಹತ್ರ ಇದು ಒಳ್ಳೆ ಬೀಡರ್ ಇದೆ ಅಂತ ಗೊತ್ತಾಯಿತು, ಹಂಗಾಗಿ ಬಂದು ಕೇಳಿಕೊಂಡು ಅವರು ಮಾರೋಕ್ಕೆ ರೆಡಿ ಇರಲಿಲ್ಲ. ನಮ್ಮೆಲ್ಲರೂ ಒತ್ತಾಯದ ಮೇರೆಗೆ ಅವರು ಕೊಡ್ತಾ ಇದ್ದಾರೆ. 1,91,000 ರೂಪಾಯಿಗೆ ಇದನ್ನ ಖರೀದಿ ಮಾಡ್ತಾ ಇದ್ದೀವಿ. ನಾವು ಇದನ್ನು ಒಳ್ಳೊಳ್ಳೆ ಬೀಡ್ ಮಾಡಿ ಒಳ್ಳೊಳ್ಳೆ ಮರಿಗಳು ತೆಗಿಬೇಕು ಅನ್ನೋ ಒಂದು ಉದ್ದೇಶದಿಂದ ತಗೊಂಡೋಗ್ತಾ ಇದ್ದೀವಿ ಸರ್.